ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯನ್ ಫುಡ್ ಪ್ಯಾರಾಡೈಸ್ ಕನ್ನಡ ಇಂದಿನ ರೆಸಿಪಿ ಟೇಸ್ಟಿ ಆದ ಸ್ವೀಟ್ ಬೂಂದಿ ರೆಸಿಪಿ ಸ್ವೀಟ್ ಅಂಗಡಿಯಲ್ಲಿ ಸಿಗುವಂಥ ಬೂಂದಿನ ನಮ್ಮನೇಲೆ ದೀಪಾವಳಿ ಹಬ್ಬಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ವೀಡಿಯೋ ನೋಡೋಣ ವೀಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಮಾಡೋಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತಾ ಇರುತ್ತೆ ಈಗ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂದರೆ ಎರಡು ಕಪ್ಪಷ್ಟು ತಗೊಳ್ಳಿ ಒಂದೂವರೆ ಕಪ್ಪಷ್ಟು ನೀರು ಈಗ ಸಣ್ಣ ಉರಿಯಲ್ಲಿ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಕಡಲೆ ಇಟ್ಟು ಕ್ಲೀನಾಗಿ ಜಲ್ಡಿ ಮಾಡಿ ತೊಗೊಬೇಕು ಗಂಟು ಇಲ್ದಂಗೆ ಇದ್ರೆ ಚೆನ್ನಾಗಿ ಬರುತ್ತೆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅಡುಗೆ ಸೋಡಾ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಡ್ರಾಪ್ಸ್ ಅಷ್ಟು ಫುಡ್ ಕಲರ್ ಸೇರಿಸ್ತಾ ಇದ್ದೀನಿ ಎಲ್ಲೋ ಕಲರು ಇದು ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಬೇಕು ಈಗ ಹಿಟ್ಟು ಚೆನ್ನಾಗಿ ಕಲಸಿ ರೆಡಿಯಾಗಿದೆ ಈಗ ಸಕ್ಕರೆ ಪಾಕ ನೋಡೋಣ ಅರ್ಧ ಎಳೆ ಪಾಕ ಬಂದರೆ ಸಾಕು ಈಗ ಪಾಕ ರೆಡಿ ಆಗಿದೆ ಎರಡು ಏಲಕ್ಕಿ ಸೇರಿಸ್ತಾ ಇದ್ದೀನಿ ಸಣ್ಣ ಸೈಜ್ ನಿಂಬೆಣ್ಣ ಅರ್ಧ ಸೇರಿಸ್ಕೊತಾ ಇದ್ದೀನಿ ನಿಂಬೆಹಣ್ಣು ಸೇರಿಸೋದ್ರಿಂದ ಪಾಕ ತುಂಬ ಗಟ್ಟಿಯಾಗಲ್ಲ ಈಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಬೂಂದಿ ರೆಡಿ ಮಾಡ್ಕೊಳ್ಳೋಣ ಬೂಂದಿ ತುಂಬ ಕ್ರಿಸ್ಪಿಯಾಗಿ ಏನು ಬೇಯಬೇಕಾಗಿಲ್ಲ ಈಗ ಬೂಂದಿ ಬೆಂದಿದೆ ತೆಗೆದಿಟ್ಕೊಳ್ಳೋಣ ಎಲ್ಲ ಹಿಟ್ಟನ್ನು ಈ ಥರ ಬೂಂದಿ ರೆಡಿ ಮಾಡ್ಕೊಳ್ಳೋಣ ಈಗ ಬೂಂದಿ ರೆಡಿಯಾಗಿದೆ ಸಕ್ಕರೆ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಪಾಕ ಸ್ವಲ್ಪ ಬಿಸಿಯಾಗಿರಬೇಕು ಮಿಕ್ಸ್ ಮಾಡಿಟ್ರೆ ಒಂದು ನಾಲ್ಕು ಗಂಟೆ ಕಾಲ ಅದರಲ್ಲೇ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕ್ಲೋಸ್ ಮಾಡಿಡೋಣ ಈಗ ನಾಲ್ಕು ಅವರ್ ಆಗಿದೆ ನೀವು ಕೂಡ ದೀಪಾವಳಿ ಹಬ್ಬಕ್ಕೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು